ಕಾಸ್ಟ್ಲಿ ಕಾರೇ ಬೇಕಾ ಆಚೆ ಊರು ಸುತ್ತಕ್ಕೆ, ಅರೆ ಎ ಸಿ ಹೋಟ್ಲೇ ಬೇಕಾ ನಿನಗೆ ಕಾಫಿ ಕುಡಿಯಕ್ಕೆ, ಇಲ್ಲಿ ಯಾವ್ದು ಹುಡುಗಿ ಬಂದ್ರು ಕೂಡ ಸೆಟ್ ಆಯ್ತಲ್ವಾ ಬ್ರೋ, ಏನ್ರು ಮಾಡೋದು. ಬಿಗ್ ಬಾಸ್ ಆದ್ಮೇಲೆ ಮೈಕಲ್ಲಿ ಆಕ್ಚುಲಿ ಅನೌನ್ಸ್ ಮಾಡಿದ್ರು ಎಲ್ರ ಮುಂದೆ, ನಾನು ಈ ಸಾಂಗ್ನ ಇವನಿಗೋಸ್ಕರ ಪ್ರೆಸೆಂಟ್ ಮಾಡ್ತೀನಿ, ಪ್ರೊಡಕ್ಷನ್ ಎಲ್ಲ ನನ್ನ ಈ ಕಡೆಯಿಂದ ಮಾಡಿಸ್ತೀನಿ ಅಂತ. ಸೊ ಸುದೀಪ್ ಸರ್ ಅದನ್ನ ಹೇಳಿದಾಗ ತುಂಬ ಖುಷಿ ಆಯಿತು. ಬಟ್ ಏನಂದ್ರೆ ಅವ್ರು ಎಲ್ಲೂ ನಾನು ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಅಂತ ಯಾರ ಹತ್ರನೂ ಹೇಳ್ಕೊಳ್ಳಲ್ಲ. ತುಂಬ ಮುಗ್ಧ, ತುಂಬ ಒಂಥರ ಮಗು ಥರ ಅವನು ಅಂತ, ಈ ಥರದ್ದೆಲ್ಲ ಇಮೇಜ್ ಇದೆ, ಇದನ್ನ ಹೆಂಗಾರ ಮಾಡಿ ಹೋಗಿಸ್ಕೋಬೇಕಲ್ಲ ಅಂತ ಹೇಳಿ ಈ ಸಾಂಗ್ನ ಬೇಕು ಅಂತ ಮಾಡಿದ್ದು. ಆ್ಯಕ್ಚುಲಿ ಪಾರ್ಟಿ ಅಂದರೆ ಪಾರ್ಟಿ ಮಾಡ್ತಾರೆ ನಮ್ಗೆ, ಹೆಂಗೆ ಅಂದರೆ ಕೆಲಸ ಸಕ್ಸಸ್ ಆದರೆ ಅದೇ ಒಂಥರ ಕಿಕ್ಕು, ಅದೇ ಒಂಥರ ಪಾರ್ಟಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್. ಪ್ರತಿದಿನ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ನಿಮ್ಮ ಸಮೀಪದ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ಪ್ರತಿಯೊಬ್ಬರು ಕೂಡ ನಿಮ್ಗೆ ಆಪ್ತರಾಗ್ತಾರೆ ಬಿಗ್ ಬಾಸ್ಗೆ ಹೋಗಿ ಬಂದ್ಮೇಲೆ, ತುಂಬಾ ಜನ ಫ್ರೆಂಡ್ಸ್ ಆಗ್ತಾರೆ ನಿಮ್ಗೆ, ಅದರಲ್ಲೂ ಕಿಚ್ಚ ಸುದೀಪ್ ಸರ್ಗೆ ಇನ್ನೂ ಹತ್ರ ಆಗ್ತೀರಾ ನೀವು. ಸೊ ಆಗಾಗ ಭೇಟಿ ಕೂಡ ಮಾಡ್ತಾ ಇದ್ದೀರಾ ನೀವು ಇತ್ತೀಚೆಗೆ. ಸೊ ಎಷ್ಟು ಖುಷಿ ಅನ್ಸುತ್ತೆ ಒಬ್ಬ ಸೂಪರ್ ಸ್ಟಾರ್ ಸೊ ಅವರೊಟ್ಟಿಗೆ ಒಂದು ಫ್ರೆಂಡ್ಲಿ ಆಗಿ ನಾನು ಕೂಡ ಇದ್ದೀನಿ ಅನ್ನೋ ತರ ಅನ್ನೋದಾದ್ರೆ, ಅಂದ್ರೆ ಅವರು ಪರಿಚಯ ಆಗ್ಬಿಟ್ರು ಅಂತ ನಾವು ಅವ್ರನ್ನ ಫ್ರೆಂಡು, ನನ್ಗೆ ಈಗ್ಲೂ ಅವ್ರ ಮನೆಗೆ ಹೋಗ್ಬೇಕಾದ್ರೆ ಒಂದು ಫ್ಯಾನ್ ಆಗಿನೆ ಹೋಗೋದು. ಅಂಡ್ ಅವ್ರ ಮನೆಗೆ ಹೋದಾಗ ಆಚೆ ಎಲ್ಲ ಎಷ್ಟು ಮಾತಾಡ್ತಾ ಇರ್ತೀನಿ, ನಾನು ಮೊನ್ನೆ ಸರ್ಗೆ ಹೇಳಿದೆ ಸರ್ ನಾನು ತುಂಬಾ ಮಾತಾಡ್ತಾ ಇರ್ತೀನಿ, ಅವ್ರು ಸರ್ ಬಂದ್ರೆ ನಾನು ಸೈಲೆಂಟ್ ಆಗ್ಬಿಡ್ತೀನಿ, ನಾನು ಮಾತಾಡಲ್ಲ. ಹಾಯ್ ಸರ್, ಸರ್ ಈ ತರ ಇದೇನೋ ಮಾಡಿದ್ದೀನಿ ಸರ್, ನೋಡ್ತೀನಿ ಸರ್, ಅಷ್ಟೇ ಅಷ್ಟೇ. ಓಕೆ, ರೆಸ್ಪೆಕ್ಟ್. ಅದು ಅಂದ್ರೆ ಅವ್ರು ಬಂದ ತಕ್ಷಣ ಅದೊಂದು ವೈಬ್ ಕ್ರಿಯೇಟ್ ಆಗುತ್ತೆ. ಸೊ ನಾನು ಅವ್ರಿಗೆ ಮೊನ್ನೆ ಹೇಳಿಬಿಟ್ಟೆ, ಮೋಸ್ಟ್ಲಿ ನನ್ನನ್ನ ಮಿಸ್ಟೇಕ್ ಆಗಿ ಏನಾದ್ರು ತಿಳ್ಕೊಂತಾರ ಸರ್ ಅಂತ ನಾನು ಹೇಳಿಬಿಟ್ಟೆ. ಸರ್ ನಾನು ನಿಜವಾಗ್ಲೂ ನಾನು ನೀವು ಬಂದ ತಕ್ಷಣ ಸೈಲೆಂಟ್ ಆಗ್ಬಿಡ್ತೀನಿ, ಯಾಕೆ ಯಾಕೆ ಸೈಲೆಂಟ್ ಆಗ್ತೀಯಾ ಅಂದ್ರು, ಆಮೇಲೆ ಇಲ್ಲ ಸರ್ ಒಂದು ಸ್ವಲ್ಪ ಅದೇನೋ ಇದು ಸರ್ ಅಂತ. ಅಂದ್ರೆ ಫ್ರೆಂಡ್ ಅಂದ ತಕ್ಷಣ ಫುಲ್ಲು ಆ ಥರದ್ದು, ಅಂದ್ರೆ ನಾವು ನಮಗೂ ನಾವು ಅವರು ಫ್ರೆಂಡ್ ಆಗ್ಬಿಟ್ರು ಅಂದ್ರೆ ನಮಗೂ ಅಷ್ಟು ಭಯ ಇದ್ದೇ ಇರುತ್ತೆ, ಇನ್ನೂ ಜಾಸ್ತಿ ಭಯ ಆಗುತ್ತೆ ಫ್ರೆಂಡ್ ಅಲ್ಲ ಅಂದ್ರೆ ಭಯ ಇನ್ ದ ಸೆನ್ಸ್ ಅದೇ ರೆಸ್ಪೆಕ್ಟ್. ಐ ಥಿಂಕ್ ಬೆಳೆಯೋದ್ರ ಜೊತೆಲಿ ಇನ್ನೊಬ್ಬರನ್ನು ಬೆಳೆಸ್ತಾರಲ್ವಾ, ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವರು ಮಳೆ ಸುರಿ ಅಂತ ಒಂದು ಸಾಂಗ್ ಮಾಡಿದ್ದೆ ಬಿಗ್ ಬಾಸ್ ಅಲ್ಲಿ, ಅದನ್ನ ತುಂಬಾ ಇಷ್ಟಪಟ್ಟು ಅಂಡ್ ಬಿಗ್ ಬಾಸ್ ಆದ್ಮೇಲೆ ಮೈಕಲ್ಲಿ ಆಕ್ಚುಲಿ ಅನೌನ್ಸ್ ಮಾಡಿದ್ರು ಎಲ್ಲ ಮುಂದೆ, ನಾನು ಈ ಸಾಂಗ್ನ ಇವನಿಗೋಸ್ಕರ ಪ್ರೆಸೆಂಟ್ ಮಾಡ್ತೀನಿ, ಪ್ರೊಡಕ್ಷನ್ ಎಲ್ಲ ನನ್ನ ಈ ಕಡೆಯಿಂದ ಮಾಡಿಸ್ತೀನಿ ಅಂತ. ಸೊ ಸುದೀಪ್ ಸರ್ ಅದನ್ನ ಹೇಳಿದಾಗ ತುಂಬಾ ಖುಷಿ ಆಯ್ತು. ಅಂಡ್ ಒಂದು 5 ನಿಮಿಷ ಏನು ಗೊತ್ತಾಗ್ತಾ ಇಲ್ಲ ನನಗೆ, ಏನ್ ನಡೀತಾ ಇದೆ ಅಂತ ಸಡನ್ ಆಗಿ. ಅದು ಸುದೀಪ್ ಸರ್ ಅಂತ, ಯಾಕಂದ್ರೆ ಅವ್ರು ನೋಡ್ಬೇಕು, ವೀಕೆಂಡ್ ಬರಕ್ಕೇನೆ ಕಾಯ್ತಾ ಇದ್ವಿ ಅವ್ರ ಜೊತೆ ಮಾತಾಡ್ಬೇಕು ಅಂತ. ಸೊ ಈ ತರದೊಂದು ಆಯ್ತು. ಅಂಡ್ ಅವ್ರು ತುಂಬಾ ಇಷ್ಟಪಟ್ರು, ಪ್ರೊಡಕ್ಷನ್ ಎಲ್ಲ ಮಾಡಿಸ್ಕೊಟ್ರು. ಸೊ ಮರೆಯಲ್ಲ ಅದು. ಅಂಡ್ ಇನ್ನೊಂದು, ಅವರು ಅವರು ನಾವೇನಾರು ಅವರು ಥ್ಯಾಂಕ್ ಯು ಸರ್ ಈ ತರ ಮಾಡಿದ್ಕೆ ಅಂತ ಹೇಳಿದ್ರೆ, ಅವರು ಒಂದು ಮಾತು ಹೇಳೋದೇನು ಅಂದ್ರೆ, ನನಗೆ ಥ್ಯಾಂಕ್ಸ್ ಹೇಳೋ ಬದಲು ನಿನ್ನ ಥರನೇ ಯಾರೋ ಒಬ್ರು ಏನೋ ಮಾಡ್ತಾ ಇರ್ತಾರೆ, ಏನೋ ಸ್ಟಾರ್ಟ್ ಮಾಡ್ತಾ ಇರ್ತಾರಲ್ಲ, ನಿನ್ ಕೈಲಾದಷ್ಟು ಹೆಲ್ಪ್ ಅವ್ರಿಗೆ ಮಾಡು, ನನಗೆ ಅದು ಥ್ಯಾಂಕ್ಸ್ ಹೇಳ್ದಂಗೆ ಅಂತ. ಸೊ ಈ 2022 ಇವಾಗ ಈ ಜನರೇಷನ್ ಅಲ್ಲಿ ಯಾರು ಹಂಗಿರ್ತಾರೆ, ಯಾರು ಹಂಗ ಹೇಳ್ತಾರೆ. ಸೊ ದಿಸ್ ಇಸ್ ವೆರಿ ಗ್ರೇಟ್ ಗ್ರೇಟ್ ಕ್ವಾಲಿಟಿ. ಇನ್ಸ್ಪಿರೇಷನ್ ಅನ್ನೋದಕ್ಕೆ ಮತ್ತೊಂದು ಅರ್ಥ ಸುದೀಪ್ ಸರ್ ಅಂತ ಹೇಳ್ಬೋದು. ಅಂಡ್ ಅವರು ಅಷ್ಟೇ ಟ್ಯಾಲೆಂಟೆಡ್, ಏನಾದ್ರು ಕಷ್ಟಪಡ್ತಾ ಇದಾರೆ ಇಲ್ಲ ಟ್ಯಾಲೆಂಟ್ ಇದೆ ಅಂತ ಅಂದ್ರೆ ಡೆಫಿನೆಟ್ಲಿ ಅವ್ರು ಹೆಲ್ಪ್ ಮಾಡೇ ಮಾಡ್ತಾರೆ. ಬಟ್ ಏನಂದ್ರೆ ಅವ್ರೆಲ್ಲೂ ನಾನು ಹಂಗ್ ಮಾಡಿದೀನಿ ಹಿಂಗ್ ಮಾಡಿದೀನಿ ಅಂತ ಯಾರ ಹತ್ರನು ಹೇಳ್ಕೊಳ್ಳಲ್ಲ, ಅದೊಂದು ಕ್ವಾಲಿಟಿ ಇದೆ. ನಿಜ, ಅವರು ಎಷ್ಟೋ ಸಹಾಯ ಮಾಡಿದ್ದಾರೆ ಇದುವರೆಗೂ. ಐ ಥಿಂಕ್ ಅದು ಜನಕ್ಕೆ ಗೊತ್ತಿಲ್ಲ, ಬಟ್ ನಮ್ಗೆಲ್ರಿಗೂ ಗೊತ್ತಿದೆ ಅವ್ರು ಏನ್ ಮಾಡಿದಾರೆ ಅಂತ. ಬಟ್ ಅವ್ರು ಇದುವರೆಗೂ ಹೇಳ್ಕೊಂಡಿಲ್ಲ. ಅಂಡ್ ಅವರು ಫ್ಯಾನ್ಸ್ ನ ಟ್ರೀಟ್ ಮಾಡೋ ರೀತಿ ಆಗಿರ್ಬೋದು, ಅಂಡ್ ಯಾರೇ ಒಬ್ರು ತುಂಬಾ ಮೊನ್ನೆ ಒಂದು ವಿಡಿಯೋ ನೋಡಿದೆ, ಹ್ಯಾಂಡಿಕ್ಯಾಪ್ಸ್ ಇದೆ ಅವ್ರನ್ನೆಲ್ಲ ಎತ್ಕೊಂಡು ಮಾತಾಡ್ಸಿ. ಸೊ ಈ ತರ ವೆರಿ ಡೌನ್ ಟು ಅರ್ತ್. ಓಕೆ, ಅಂಡ್ ನಿಮ್ಮ ಡ್ರೀಮ್ ಕಾರ್ ಅಂತ ಬಂದಾಗ ರೀಸೆಂಟ್ ಆಗಿ ಒಂದು ಕಾರ್ ತಗೊಂಡ್ರಿ, ಸೊ ಅದರಲ್ಲೂ ಕೂಡ ಸುದೀಪ್ ಸರ್ ನ ಫಸ್ಟ್ ಡ್ರೈವ್ ಮಾಡಿಸ್ತೀರ, ಲೈಕ್ ಇಂತ ಆಟೋಗ್ರಾಫ್ ಕೂಡ ಹಾಕಿಸ್ತೀರ. ಸೊ ಆ ಒಂದು ಮೂಮೆಂಟ್ ಹೇಗಿತ್ತು? ಅದು ಹೆಂಗಿತ್ತು ಅಂದ್ರೆ, ತಗೊಂಡು ವಾಪಸ್ ಸರ್ ಮನೆಗೆ ಹೋಗ್ತಾ ಇದೀವಿ, ನಮ್ಮ ಹುಡುಗ ಒಬ್ಬ ಇದಾನೆ, ಅಣ್ಣ ಕುಡಿ ಅಣ್ಣ ಓಡಿಸ್ತೀನಿ, ಯಾಕಣ ಪಾಪ ನೀವು ಆರಾಮಾಗಿ ಕುತ್ಕೊಳ್ಳಿ ಅಣ್ಣ. ಏ ಇಲ್ಲ, ನಾನು ಫಸ್ಟ್ ಯಾರಿಗೆ ಕೊಡ್ಬೇಕು ಅವ್ರಿಗೆ ಕೊಡ್ತೀನಿ ರೌಂಡು. ಅಲ್ಲ ಸರಿ, ನಾನು ಕೊಡೋದಲ್ಲ, ನನಗೆ ಯಾರು ಇಷ್ಟ ಆಗಿದೆಯೋ ಸೊ ಅವ್ರಿಗೆ ಓಡ್ಸಕ್ಕೆ ಕೊಡ್ತೀನಿ, ಯಾಕಂದ್ರೆ ಅವ್ರು ಓಡಿಸ್ಬೇಕು ಅಂತ ನನಗೆ ಫಸ್ಟ್ ಇಂದ ಆಸೆ. ಸೊ ಅವ್ರು ಓಡಿಸಾದ್ಮೇಲೆ ಈ ಕಡೆ ಒಂದು ಸಪ್ರೇಟ್ ಇದು ಮಾಡಿಸಿದ್ದೆ, ಸಿಗ್ನೇಚರ್ಗೆ ಸಪ್ರೇಟ್ ಒಂದು ಇದ್ರ ತರ ಪ್ಯಾನೆಲ್ ತರ. ಸೊ ಅದ್ರ ಮೇಲೆ ಸಿಗ್ನೇಚರ್ ಹಾಕ್ಸ್ಕೊಂಡು ವಿತ್ ಡೇಟ್ ಆಟೋಗ್ರಾಫ್ ಎಲ್ಲ ಹಾಕಿ. ಓಕೆ, ಏನಂತ ಅದು ಸಿಗ್ನೇಚರ್ ಮಾಡಿದ್ದು ಅಂದ್ರೆ, ಅದೇ ನಿಮ್ಮ ಪ್ರೀತಿಯ ಸುದೀಪ ಅಂತ ಈ ತರ ಡೇಟ್ ಎಲ್ಲ ಹಾಕಿ ಹಾಕಿದ್ರು ಕನ್ನಡದಲ್ಲಿ. ಸೂಪರ್ ಅಲ್ವಾ? ಸೂಪರ್, ತುಂಬಾ ವ್ಯಾಲ್ಯೂಬಲ್ ಮೂಮೆಂಟ್ ಅಂತ ಹೇಳ್ಬೋದು. ಓಕೆ, ಸೊ ಇನ್ನು ಸಾಕಷ್ಟು ಮೂಮೆಂಟ್ಸ್ ನಡೆಯುತ್ತೆ ನಿಮ್ಮ ಲೈಫಲ್ಲಿ. ಸೊ ಬಿಗ್ ಬಾಸ್ ನಂತರ
ಸೊ ಕಂಟೆಸ್ಟೆಂಟ್ಸ್ ಇರ್ಬೋದು ಅವ್ರ ಜೊತೆಲೂ ಕೂಡ ಒಂದಷ್ಟು ಜರ್ನೀಸ್ ಆಗುತ್ತೆ. ಸೊ ಮೂರ್ನಾಲ್ಕು ಆಲ್ಬಮ್ ಸಾಂಗ್ ರಿಲೀಸ್ ಆಗುತ್ತೆ, ಅದು ಕೂಡ ಹಿಟ್ ಆಗುತ್ತೆ. ಸೊ ಮಳೆ ಸೂರ್ಯ ಸಾಂಗ್ ಕೂಡ ಒನ್ ಆಫ್ ದ ಮೆಲೋಡಿ ಸಾಂಗ್ ಅಂತ ಹೇಳ್ಬೋದು. ಅದೇ ರೀತಿ ಎಕ್ಸ್ಪೀರಿಯನ್ಸ್ ಅದು ಬಿಗ್ ಬಾಸ್ ಹೌಸ್ ಅಲ್ಲಿ ಇದ್ದಾಗ ಬರ್ದಿದ್ದು ನೀವು? ಹೌದು, ಬಿಗ್ ಬಾಸ್ ಅಲ್ಲಿ ಇದ್ದಾಗ ಮಾಡಿದ್ದು ಮಳೆ ಸುರಿ. ಒಂದೇನು ಅಂದ್ರೆ ಮಳೆ ಬಂದಾಗ ಇವಾಗ ಜನಕ್ಕೆ ಹೆಂಗ್ ರೀಚ್ ಆಗಿದೆ ಅಂದ್ರೆ, ಹಿಂಗ ಆಚೆ ಮಳೆ ಬಂತು ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಹಾಕ್ತಾರೆ ಆ ಸಾಂಗ್ ಹಾಕ್ಬಿಟ್ಟು, ಮಳೆ ಸುರಿ ಈ ನೋವಿಗೆ ನೀನೇ ಸರಿ ಅಂತ. ಅದು ಆತರ ಟ್ರೆಂಡ್ ಆಗಿದೆ, ಸ್ವಲ್ಪ ಖುಷಿ ಆಗುತ್ತೆ ಯಾಕಂದ್ರೆ ಸುದೀಪ್ ಸರ್ ಅದು ಇದು ಮಾಡಿರೋದು ಅಂಡ್ ಈ ತರ ಹೋಗಿದೆ ಅಂದ್ರೆ ಇಟ್ಸ್ ವೆರಿ ಗ್ರೇಟ್. ಅಂಡ್ ಇನ್ನೊಂದು, ನನ್ಗೆ ಗೊತ್ತಿಲ್ಲ ನಾನು ಮಳೆ ಸುರಿ ಈ ತರ ಎಲ್ಲ ಹಾಡೆಲ್ಲ ಬರಿತೀನಿ ಅಂತ ನನಗೂ ಗೊತ್ತಿಲ್ಲ. ಆ ಮನೇಲಿ ಇದ್ದಾಗ ಅದೊಂದು ವೈಬ್ ಅಂತ ಕ್ರಿಯೇಟ್ ಮಾಡುತ್ತೆ, ನಮ್ ನಂಗೆ ಮಾಡಿಸ್ಬಿಡುತ್ತೆ ಬಿಗ್ ಬಾಸ್ ಮನೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ಆಲ್ಮೋಸ್ಟ್ ನೀವು ಎಷ್ಟು ಸಾಂಗ್ ಬರೆದಿದ್ದೀರಾ? 43. ಅಷ್ಟು ಟೈಮ್ ಸಿಗ್ತಾ ನಿಮಗೆ ಅಂತ ಎಲ್ಲ ಅದು ಬರೆಯೋದೊಂದು, ಅದ್ರ ಜೊತೆ ಹೆಂಗ್ ಬರೆಯೋದು ಯಾಕಂದ್ರೆ ಪೆನ್ ಇಲ್ಲ ಪೇಪರ್ ಇಲ್ಲ ಅದೆಲ್ಲ ಬರೆಯೋಕೆ ಹಂಗೆ ಅಗೇನ್ಸ್ಟ್ ದ ರೂಲ್ ಅದು. ಸೊ ನಾನು ಅದಕ್ಕೆ ಲಿಪ್ಸ್ಟಿಕ್ ಲಿಪ್ ಲೈನರ್ ಅಂತ ಒಂದು ಪೆನ್ಸಿಲ್ ಟೈಪ್ ಬರುತ್ತೆ, ನಿಮ್ಗೆಲ್ಲ ಗೊತ್ತಿರುತ್ತೆ ಅದು. ಸೊ ಅದನ್ನ ತಗೊಂಡು ಟಿಶ್ಯೂ ಶುಭಾ ಪುಂಜ್ ಅವ್ರ ಹತ್ರ ಪರ್ಮಿಷನ್ ತಗೊಂಡು ಅದಕ್ಕೆ ಶಾರ್ಪ್ನರ್ ಬೇರೆ ಬರುತ್ತೆ ಲಿಪ್ಸ್ಟಿಕ್. ಶುಭಾ ಪುಂಜ್ ಅವ್ರು ಹೆಲ್ಪ್ ಮಾಡಿದ್ರು, ಅದು ನನಗೆ ಗೊತ್ತಿರ್ಲಿಲ್ಲ ಆತರ ಲಿಪ್ಸ್ಟಿಕ್ ಎಲ್ಲ ಮೆಂಡರ್ ರಿಂಗ್ ಶಾರ್ಪನ್ ಮಾಡ್ಬೋದು ಪೆನ್ ಅಂತ ಪೆನ್ಸಿಲ್ಲ. ಸೊ ಅದು ಇಟ್ಕೊಂಡು ಟಿಶ್ಯೂ ಪೇಪರ್ ಅದು ನಿಧಾನಕ್ಕೆ ಬರಿಬೇಕು, ಹಿಂಗ್ ಒತ್ತು ಬರೆದ್ರೆ ಟಿಶ್ಯೂ ಪೇಪರ್ ಕಟ್ ಆಗುತ್ತೆ. ನಿಧಾನಕ್ಕೆ ಬರೆದು ಬರೆದು ಒಂದಿಷ್ಟು ಪೇಪರ್ಸ್ ಇದೆ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಟಿಶ್ಯೂ ಪೇಪರ್ ಮೇಲೆ ಬರೆದಿರೋದು? ಎಸ್, ಎಲ್ಲ ಇದೆ ಮೆಮೊರೀಸ್. ಗ್ರೇಟ್ ಅನ್ನು ಇನ್ನೇನು ಹೇಳಕ್ಕಿಲ್ಲ ಆಕ್ಚುಲಿ. ಸೊ ಈಗ ಈ ವರ್ಷದಲ್ಲಿ ಆ ಸಾಂಗ್ಸ್ ಎಲ್ಲ ಬರುತ್ತೆ ಹಾಗಾದ್ರೆ? ಎಲ್ಲ ಒಂದೆರಡೆರಡು ತಿಂಗಳು ಒಂದೊಂದು ಸಾಂಗ್ ಮಾಡ್ತಾ ಇದೀವಿ. ಸೊ ಬಾ ಗುರು ಅಂತ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದಾಯ್ತು, ಈಗ ಹೋದ್ರೆ ಹೋಗ್ಲಿ ಬಿಡಿ, ಫುಲ್ ಯೂಟ್ಯೂಬ್ ಅಲ್ಲಿ ನಿಮ್ದೇ ಹವಾ ಆಗ್ಬಿಟ್ಟಿದೆ, ಏನ್ ಕತೆ ಈ ಸಾಂಗ್ ಎಲ್ಲಿಂದ ಹೇಗೆ ಕ್ರಿಯೇಟ್ ಆಯ್ತು? ಈ ಸಾಂಗ್ ಕ್ರಿಯೇಟ್ ಆಗಿದ್ದು ಸುಮ್ಮನೆ ಹಂಗೆ ಮ್ಯೂಸಿಕ್ ಪ್ಲೇ ಆಗೋ ಟೈಮಲ್ಲಿ. ಸೊ ನಮ್ಮ ವೆರಿ ಬೆಸ್ಟ್ ಫ್ರೆಂಡ್ ಅದ್ವಿಕ್ ಅವರು, ಅಂದ್ರೆ ಅವ್ರು ನಿನ್ನ ಗುಂಗಲೆ ಅಂತ ಒಂದು ಸಾಂಗ್ ಮಾಡಿದ್ದಾರೆ, ಅಂದ್ರೆ ಅವರೇ ಸಿಂಗಿಂಗ್ ಅವರೇ ಲೀಡ್ ಕೂಡ ಆ ಸಾಂಗ್ ಅಲ್ಲಿ ಅದ್ವಿಕ್ ಅಂತ. ಸೊ ಅವರು ಅವ್ರ ಸ್ಟುಡಿಯೋಗೆ ಹೋದಾಗ ಸುಮ್ಮನೆ ಹಂಗೆ ಪ್ಲೇ ಆಗ್ತಾ ಇತ್ತು, ಮಾನು ಮತ್ತೆ ಚಿರಾಯು ಅಂತ ಒಬ್ರು ಇದ್ದಾರೆ ರ್ಯಾಪರ್. ಸೊ ಸಾಂಗ್ ಪ್ಲೇ ಆಗ್ತಾ ಇತ್ತು, ಒಬ್ರು ಒಂದು ಹೊಸ ಒಂದು ಬೀಟ್ ಮಾಡಿದ್ರು, ಸುಮ್ಮನೆ ಕೇಳಿ ಇದನ್ನ ಅಂತ ಹಿಂಗೆ ಪ್ಲೇ ಮಾಡಿದ್ರು. ಬೀಟ್ ಪ್ಲೇ ಆಗ್ತಾ ಇದೆ, ನಾವು ಹಂಗೆ ಹಾಡು ಹೇಳ್ಕೊಂಡು ಹಾಡು ಹೇಳ್ಕೊಂಡು ಹಂಗೆ ಕ್ರಿಯೇಟ್ ಆಗಿದ್ದು ಸಾಂಗ್ ಅದು. ಚಿರಾಯು ಅವರು ನಾನು ನಾರ್ಮಲ್ ಆಗಿ ಮಾತಾಡ್ತಾ ಕ್ರಿಯೇಟ್ ಆಗಿದ್ದೆ. ಅಂಡ್ ಇದು ಕ್ರಿಯೇಟ್ ಆಗಿದ್ದು ಬಿಗ್ ಬಾಸ್ ಮುಂಚೆ, 2 ಇಯರ್ಸ್ ಆಯ್ತು ಈ ಸಾಂಗ್ ಮಾಡಿ, ಬಟ್ ನಾವು ಶೂಟ್ ಮಾಡಿದ್ ಮೊನ್ನೆ. ಓಕೆ, ಹೌದಾ? ಹೌದು. ಬಟ್ ಹೆಂಗ್ ಅನಿಸ್ತಿದೆ? ಸೊ ವ್ಯೂವರ್ಸ್ ಇಂದ ಬರ್ತಾರಂತ ರೆಸ್ಪಾನ್ಸ್ ಚೆನ್ನಾಗಿದೆ ಅಂದ್ರೆ, ಬರಕ್ಕಿಂತ ಮುಂಚೆನೆ ತುಂಬಾ ಜನ ಇದ್ರಲ್ಲಿ ಆಕ್ಚುಲಿ 2 ವರ್ಷನ್ ಮಾಡ್ಕೊಂಡಿದ್ವಿ, ಅನ್ಸೆನ್ಸರ್ಡ್ ವರ್ಷನ್ ಸೆನ್ಸರ್ಡ್ ವರ್ಷನ್. ಸೊ ಎಲ್ಲ ಹುಡುಗರು ಎಲ್ಲ ಕ್ರೌಡ್ ಎಲ್ಲ ಇಷ್ಟಪಟ್ಟಿದ್ದು ಅನ್ಸೆನ್ಸರ್ಡ್ ವರ್ಷನ್. ಅಂಡ್ ನಾವು ಮಾಡ್ಬೇಕಾದ್ರೆ ಭಯ ಇತ್ತು, ಅಂಡ್ ಎಲ್ಲ ಎಲ್ಲೋ ಒಂದ್ ಕಡೆ ನಮ್ಗೆ ಒಂದ್ ಕಾನ್ಫಿಡೆನ್ಸ್ ಇತ್ತು, ಎಲ್ಲರೂ ಮಾತಾಡೋದ್ ಹಂಗೆ ಇವಾಗ ಏನೋ ಮೀಡಿಯಾನೋ ಇಲ್ಲ ಎಲ್ರು ಅಂದ್ರೆ ಎಲ್ರು ಅಂತ ಅಲ್ಲ, ನಾರ್ಮಲ್ ಆಗಿ ಆಫ್ ಸ್ಕ್ರೀನ್ ಮಾತಾಡೋದು ಹಂಗೆ. ಸೊ ಹೊರಗಡೆ ಯಾರಾದ್ರು ಬಂದಾಗ ನಾರ್ಮಲಿ ತುಂಬಾನೇ ಅಫಿಷಿಯಲ್ ಆಗಿ ಮಾತಾಡ್ತಾರೆ. ಸೊ ಬಟ್ ನೀವು ಪಕ್ಕಾ ಲೋಕಲ್ ಆಗಿ ಸಾಂಗ್ ಮಾಡಿದಿರ, ಬಟ್ ಕೇಳೋರು ಡಿಪೆಂಡ್ಸ್ ಆನ್ ಅದು ಹೆಂಗೆ ಅವ್ರು ಇಷ್ಟ ಪಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಅಂತ ಹೇಳಕೊಟ್ಟಿದ್ದೆ. ಸೊ ಅದಕ್ಕೆ ಒಂದು ಐಡಿಯಾ ಮಾಡಿದ್ವಿ, ಎಲ್ಲರೂ ಆಚೆ ಎಲ್ಲೋ ಫಂಕ್ಷನ್ ಹೋದಾಗ ಅಲ್ಲಿ ಇಲ್ಲಿ ಹೋದಾಗ ಸ್ವಲ್ಪ ಫ್ಯಾಮಿಲಿ ಆಡಿಯನ್ಸ್ ಕ್ರೌಡ್ ಜಾಸ್ತಿ, ಪ್ಲಸ್ ಹುಡುಗರು ಹುಡುಗಿರು ಎಲ್ಲ ಕ್ರೌಡ್ ಇತ್ತು, ಏಯ್ ತುಂಬಾ ಚೆನ್ನಾಗಿ ಬರೀತಾನೆ ಹಾಡು ಹಂಗೆ ಹಿಂಗೆ ಅಂತೆಲ್ಲ ಇತ್ತು, ಇದನ್ನ ಹೆಂಗನ ಮಾಡಿ ಇಮೇಜ್ನ ಉಲ್ಟಾ ಮಾಡ್ಕೋಬೇಕಲ್ಲ ಅಂತ. ತುಂಬಾ ಒಳ್ಳೆ ಹುಡುಗ, ತುಂಬಾ ಸಾಫ್ಟು, ತುಂಬಾ ಮುಗ್ಧ, ತುಂಬಾ ಒಂಥರ ಮಗು ತರ ಅವನು ಅಂತ ಈ ತರದ್ದೆಲ್ಲ ಇಮೇಜ್ ಇದೆ, ಇದನ್ನ ಹೆಂಗಾರ ಮಾಡಿ ಹೋಗಿಸ್ಕೋಬೇಕಲ್ಲ ಅಂತ ಹೇಳಿ ಈ ಸಾಂಗ್ ನ ಬೇಕು ಅಂತ ಮಾಡಿದ್ ಆಕ್ಚುಲಿ. ಈ ಒಳ್ಳೆ ಅಂದ್ರೆ ಒಂದು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ನಿಮ್ಗೆ ನೆನಪಿದ್ಯಾ? ಇಷ್ಟು ಚೆನ್ನಾಗಿ ಕಾಣಿಸ್ತೀರಾ, ಸೊ ಹಿಂಗೆಲ್ಲ ನೀವು ಕವನ ಎಲ್ಲ ಬರೀತೀರಾ ಅಂತ ಅನ್ಸಲ್ಲ ಅಂತ ಅಂತ ಹೇಳಿದೆ. ಸೊ ಅದನ್ನ ನೀವು ರಿವರ್ಸ್ ಆಗಿ ಮಾಡ್ಬೇಕು ಅಂತ ಈ ಸಾಂಗ್ ಕ್ರಿಯೇಟ್ ಮಾಡಿದ್ರು. ಅಂದ್ರೆ ಮಳೆ ಸುರಿ ಎಷ್ಟು ಕಾವ್ಯಾತ್ಮಕವಾಗಿತ್ತು, ಇದು ಅಷ್ಟೇ ಲೋಕಲ್ ಮಾಡೋಣ ಅಂತ ಬೇಕು ಅಂತ ಮಾಡ್ರಿ ಈ ಸಾಂಗ್. ಸೊ ನಿಮ್ಮ ವರ್ಷನ್ ಚೇಂಜ್ ಮಾಡ್ಕೋಬೇಕು ಅಂತ ನೀವೇ ಒಂದು ವೆರೈಟಿ ಇರ್ಲಿ ಅಂತ, ಇದು ಒಂದ್ ಇರ್ಲಿ ಅಂತ, ಇದು ಮೇನ್ ರೀಸನ್. ಸ್ವಲ್ಪ ಲೋಕಲ್ ಫ್ಲೇವರ್ ಇರ್ಲಿ, ತುಂಬಾ ಡಿಸೆಂಟ್ ಆಗಿ ನಾವು ಡ್ರಾಮಾ ಕೂಡ ಮಾಡಬಾರ್ದು, ಇರೋದು ನೀರೋ ತರ ಹೇಳೋಣ ಅಂತ ಮಾಡಿದ್ದು. ಫಿಲ್ಟರ್ಲೆಸ್ ಅದು, ಯಾಕಂದ್ರೆ ಒಬ್ರಿಗು ಇರ್ತಾರೆ ನೀವ್ ಏನೇ ಕಳ್ಸಿ ಶೇರ್ ಮಾಡಲ್ಲ, ಕೇಳಿದ್ರೆ ಯೂಟ್ಯೂಬ್ ಅಲ್ಲಿ ಮಾಡಿದೀನಿ ಶೇರ್ ಅಂತಾರೆ, ಆಮೇಲೆ ಲೈಕ್ ಮಾಡಲ್ಲ, ಫಾಲೋ 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 ಮಾಡ್ತಾರೆ, ಲೈಕ್ ಮಾಡಲ್ಲ, ಶೇರ್ ಮಾಡಲ್ಲ, ಎಷ್ಟೇ ನೀವು ಹೇಳಿದ್ರು ಮಾಡೋದೇ ಇಲ್ಲ ಅವರು. ಸೊ ಅದಕ್ಕೆ ಹೇಳ್ತಿರೋದು, ಚೆನ್ನಾಗಿರೋ ಕಂಟೆಂಟ್ ಯಾಕೆ ಶೇರ್ ಮಾಡಲ್ಲ, ಯಾಕೆ ಲೈಕ್ ಮಾಡಲ್ಲ ಅಂತ ಬಯ್ಯೋ ತರ ಮಾಡಿರೋದು. ಐ ಥಿಂಕ್ 1K ಸೆಲೆಬ್ರೇಷನ್ ಮಾಡ್ತಿದ್ರು, ಈಗ ಎಷ್ಟಾಗಿದೆ?
ಅಂದ್ರೆ ಸಾಂಗ್ ಅಲ್ಲಿ ಒನ್ಕೆಗೆ ಅಂದ್ರೆ ಕತೆ ಮಾಡಿರೋದ ಕತೆ ಒನ್ಕೆ ಆಗಿದೆ. ಸೊ ನಿಮ್ಮ ಸಾಂಗ್ ಈಗ ಎಷ್ಟ ಆಗಿದೆ ಈಗ? ನಮ್ಮ ಸಾಂಗ್ ಮೇಲ್ ಆಗಿದೆ ಅಂತ. ಒನ್ ಮಿಲಿಯನ್ ಆಯ್ತು. ಒನ್ ಮಿಲಿಯನ್ ಆಗಿದೆ. ಹೌದು. ಓ, ಇದಕ್ಕೆ ಎಂತ ಪಾರ್ಟಿ ಮಾಡ್ಬೇಕೀಗ? ಇದಕ್ಕ ಅಂದ್ರೆ ನಮ್ಗದೇ ಖುಷಿ. ನಮ್ಗೆ ಅಂದ್ರೆ ನನ್ನೇ ಹುಡುಗರು ಯೂಶುವಲ್ ಆಗಿ ಪಾರ್ಟಿ ಅಂದ್ರೆ ಪಾರ್ಟಿ ಮಾಡ್ತಾರೆ. ನಮ್ಗೆ ಹೆಂಗೆ ಅಂದ್ರೆ ಕೆಲಸ ಸಕ್ಸಸ್ ಆದ್ರೆ ಅದೇ ಒಂಥರ ಕಿಕ್, ಅದೇ ಒಂಥರ ಪಾರ್ಟಿ ಅಲ್ವಾ. ಸೊ ಐ ಥಿಂಕ್ ಸೋಷಿಯಲ್ ಮೀಡಿಯಾ ಥಾಟ್ ನ ಇಟ್ಕೊಂಡು ನೀವು ಈ ಒಂದು ಸಾಂಗ್ ಮಾಡಿರೋದು. ಸೊ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಅದು ಕಮೆಂಟ್ಸ್ ಮೂಲಕನು ತಿಳಿಸಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ ಅಂತಾನೂ ಕೂಡ ಹೇಳಿದ್ದಾರೆ. ಸೊ ಬೇರೆ ವರ್ಷನ್ ಅಲ್ಲಿ ಅಂತ. ಸೊ ಅದೆಲ್ಲ ನೋಡಿದಾಗ, ಸೊ ಈಗ ರೀಲ್ಸ್ ಅಲ್ಲೂ ಕೂಡ ಮಾಡ್ತಾ ಇದಾರೆ ಬಾಗೂರು ಅಂತ ಅಂದಿದ್ದಾಯ್ತು, ಈಗ ಹೋದ್ರೆ ಹೋಗ್ಲಿ ಬೇಡಿ. ಸೊ ಒಂದ್ ಸ್ಟೆಪ್ ಇದೆಯಲ್ಲ, ತುಂಬಾ ವೈರಲ್ ಆಗ್ತಾ ಇದೆ ಅದು ಕೂಡ. ಸೊ ಒಂದ್ ಲಿರಿಕ್ ಅದನ್ನು ಕೂಡ ಹೇಳಿ ಆ ಸಾಂಗ್ ಬಗ್ಗೆ ಹೇಳಿ ಮತ್ತೆ. ಸೊ ಇದು ಇನ್ನೊಂದ್ ವರ್ಷನ್ ಇದೆ, ಅದು ಹೇಳ್ತೀನಿ. ಅಂದ್ರೆ ಇದು ಹುಡುಗಿ ಬಿಟ್ಟೋಗಿರೋ ತರ. ಮೂರ್ ಮೂರ್ ಹೇಳ್ತೀನಿ, ಮಗ ಮಚ ಬ್ರೋ, ನಂಡ ಬ್ರೇಕಪ್ ಅಂತ ಅವಳೆ ಬ್ರೋ, ಹಿಂದೆ ಕೂಡ ತಿರುಗಿ ನೋಡ್ದಂಗ ಹೊಂಟು ಹೋದ್ಲು ಬ್ರೋ, ಅಯ್ಯೋ ಹುಡುಗರಿಗೆ ಒಂದು ಚೂರು ಬೆಲೆ ಇಲ್ವಾ ಬ್ರೋ, ಕಾಸ್ಟ್ಲಿ ಕಾರೆ ಬೇಕಾ ಆಚೆ ಊರು ಸುತ್ತಕ್ಕೆ, ಅರೆ ಎ ಸಿ ಹೋಟ್ಲೆ ಬೇಕಾ ನಿನಗೆ ಕಾಫಿ ಕುಡಿಯಕ್ಕೆ, ಮೊಣ್ಕೈ ಉದ್ದ ಚಾಕ್ಲೇಟ್ ಬೇಕಾ ಸ್ಮೈಲು ಕೊಡಕ್ಕೆ, ಅರೆ ಒಂದು ಲಕ್ಷದ ಫೋನೆ ಬೇಕಾ ರಿಪ್ಲೈ ಮಾಡಕ್ಕೆ, ಇಲ್ಲಿ ಯಾವ್ದು ಹುಡುಗಿ ಬಂದ್ರು ಕೂಡ ಸೆಟ್ ಆಯ್ತಲ್ವ ಬ್ರೋ, ಏನ್ರು ಮಾಡೋದು, ಇನ್ಮೇಲೆ ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ ಬೇಡ, ಮ್ಯೂಸಿಕ್ ಜೊತೆ ಬರುತ್ತೆ. ಓಕೆ, ಆಲ್ ದ ಬಾಯ್ಸ್ ಕಮೆಂಟ್ಸ್, ಹೋದ್ರೆ ಹೋಗ್ಲಿ ಬಿಡಿ, ಇಲ್ಲ ಕಾನೂನ್ ಕೈಯಲ್ಲಿಡಿ, ಗಣೇಶ ಬೀಡಿ ಒಡಿ, ಸುಮ್ನೆ ಮನೆಗೆ ಇನ್ನಡಿ. ಸೂಪರ್, ಸಕ್ಕತ್ ಆಗಿತ್ತು. ಸೊ ಅಂದ್ರೆ ರಾಪ್ ಶೈಲಿನೂ ಯೂಸ್ ಮಾಡ್ಕೊಂಡಿದ್ರೆ ಅದ್ರಲ್ಲಿ ಅಲ್ವಾ. ಸೊ ಮಿಕ್ಸ್ ಪೋರ್ಷನ್ ಎಲ್ಲಾನು. ಸೊ ನಿಮಗೆ ಬರಿಬೇಕಾದ್ರೆ ಅದು ಬ್ಯಾಕ್ ಟು ಬ್ಯಾಕ್ ವರ್ಡ್ಸ್ ಬರ್ಲೇಬೇಕಲ್ವಾ? ಸೊ ಅದೆಲ್ಲ ಮುಂಚೆ ಇತ್ತ ನಿಮಗೆ ಅಭ್ಯಾಸ? ಅಂದ್ರೆ ಮುಂಚೆಯಿಂದನೂ ಇತ್ತು, ಬಟ್ ಸಾಂಗ್ ಹಾಕಿರ್ಲಿಲ್ಲ ಅಷ್ಟೇ ಸ್ವಲ್ಪ ದಿನ. ಹೌದು. ಸೊ ಇದು ಬೇರೆ ತರ ವರ್ಷನ್. ನೆಕ್ಸ್ಟ್ ಯಾವ ತರ ಬರ್ಬೋದು? ನೆಕ್ಸ್ಟ್ ಇನ್ನು ಎಲ್ಲೂ ಹೇಳಿಲ್ಲ, ಬಟ್ ನೆಕ್ಸ್ಟ್ ಮಾಡ್ತಿರೋದು ಕಮರ್ಷಿಯಲ್, ಒಂಥರ ಚಿಕ್ಕ ಚಿಕ್ಕ ಮಕ್ಕಳು ಒಂದು ಸ್ಕೂಲ್ ಅಲ್ಲಿ ನಡೆಯುವಂತ ಒಂದು ಕಮರ್ಷಿಯಲ್ ಸಾಂಗ್ ತರ ಆ ತರ ಮಾಡ್ತಿರೋದು. ಅದು ಒಂದಿರ್ಲಿ, ಎಲ್ಲಾ ತರ ಒಂದೊಂದಿರ್ಲಿ ಅಂತ. ಡೆಫಿನೆಟ್ಲಿ ಎಲ್ಲರೂ ಅಪ್ಡೇಟೆಡ್ ಅಲ್ವಾ? ಸೊ ಬೇರೆ ಬೇರೆ ತರ ಕೇಳ್ತಾರೆ ಫ್ಯಾನ್ಸ್. ಸೊ ನೀವು ಅದೇ ತರ ಕೊಡಕ್ ರೆಡಿ ಆಗಿದ್ದೀರಾ ಹಾಗಾದ್ರೆ?